ಕೊಡಗು ಜಿಲ್ಲೆಯಲ್ಲಿ ಮಳೆರಾಯನ ಆರ್ಭಟ ಮುಂದುವರೆದಿದೆ. ಭಾರಿ ಮಳೆಗೆ ಉಕ್ಕಿ ಹರಿತಾ ಇದೆ ನದಿ ತೊರೆಗಳು. ತಲಕಾವೇರಿ ಭಾಗಮಂಡಲದಲ್ಲೂ ಕೂಡ ಮಳೆ ಅಬ್ಬರ ಜೋರಾಗಿದೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಜಲಾವೃತವಾಗಿದ್ದು ನಾಪೋಕ್ಲು ಭಾಗಮಂಡಲ ರಸ್ತೆ ಸಂಪರ್ಕ ಬಂದ್ ಆಗಿದೆ. ಕೊಯನಾಡಿನ ಪಯಸ್ವಿನಿ ನದಿ ತಟದಲ್ಲಿ ಸಂಕಷ್ಟ ತಲೆದೋರಿದೆ. ನದಿಯ ನೀರಿನಿಂದ ಹಲವು ಮನೆಗಳು ಜಲಾವೃತವಾಗಿದ್ದು ಕಿಂಡಿ ಅಣೆಕಟ್ಟೆಗೆ ಮರದ ದಿಮ್ಮಿ ಸಿಲುಕಿ ಅವಾಂತರವೇ ಸೃಷ್ಟಿ ಆಗಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆರಾಯನ ಆರ್ಭಟ ಇನ್ನ ಕೂಡ ನಿಂತಿಲ್ಲ. ಕೊಂಚ ಬಿಡುವನ್ನ ಕೊಟ್ಟಿದ್ದಂತ ಮಳೆರಾಯ ಮತ್ತೆ ಆರ್ಭಟಿಸ್ತಾ ಇದ್ದಾನೆ. ಕೊಯನಾಡಿನ ಪಯಸ್ವಿನಿ ನದಿ ತುಂಬಿ ಹರಿತಾ ಇದೆ. ನದಿ ನೀರಿನಿಂದ ಹಲವು ಮನೆಗಳು ಜಲಾವೃತ ಆಗಿದೆ. ಅಲ್ಲಿನ ಸಂಕಷ್ಟ ಇನ್ನೂ ಕೂಡ ಮುಗಿತಾ ಇಲ್ಲ. ಮಧ್ಯ ಏನು ಸ್ವಲ್ಪ ಬ್ರೇಕ್ ಕೊಟ್ಟಿದ್ದಂತ ವರುಣರಾಯ ತನ್ನ ಆರ್ಭಟವನ್ನ ಮತ್ತೆ ಶುರು ಮಾಡಿದ್ದಾರೆ.